ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ರಾಮಾಯಣದ ಕತೆಗಳನ್ನು ಹೇಳ್ತಾ ಇದ್ದೆ. ಹೀಗೆ ಸೀತಾದೇವಿಯ ಮನಸ್ಸನ್ನು ಒಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರೂ ಕೂಡ ರಾಮನಿಗೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ರಾಮನು ಸೀತಾದೇವಿ ಕಾಡಿಗೆ ಬರೋಕ್ಕೆ ಒಪ್ಕೋತಾನೆ. ಇದರಿಂದ ಸೀತಾದೇವಿಗೆ ತುಂಬಾ ಸಂತೋಷ ಆಗುತ್ತೆ. ಹಾಗೆ ರಾಮನು ಸೀತಾದೇವಿಗೆ ಹೇಳ್ತಾನೆ, ನಿನ್ನ ಆಸೆ ಪ್ರಕಾರವಾಗಿ ನೀನು ನನ್ನ ಜೊತೆ ಕಾಡಿಗೆ ಬಾ. ಅದಕ್ಕಿಂತ ಮುಂಚೆ ನಮ್ಮಲ್ಲಿರುವಂತಹ ವಸ್ತ್ರಗಳಿರಬಹುದು ಅಥವಾ ಏನೆಲ್ಲ ಇದೆ ಅದನ್ನೆಲ್ಲ ನೀನು ಬ್ರಾಹ್ಮಣರಿಗೆ ಹಾಗೆ ಪ್ರಜೆಗಳಿಗೆ ದಾನವನ್ನು ಮಾಡಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೋ ಅಂತ ಸೀತಾದೇವಿಗೆ ಹೇಳ್ತಾನೆ. ಅದರ ಪ್ರಕಾರವಾಗಿ ಸೀತಾದೇವಿಯು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಕ್ಕೆ ತಯಾರು ಮಾಡ್ತಾಳೆ. ಇತ್ತ ಕಡೆ ಲಕ್ಷ್ಮಣನು ರಾಮ ಹಾಗೂ ಸೀತೆಯ ಮಾತುಗಳನ್ನು ಕೇಳ್ಕೊಂಡಿರ್ತಾನೆ. ಇದರಿಂದಾಗಿ ಲಕ್ಷ್ಮಣ ಏನು ನಿರ್ಧಾರ ಮಾಡ್ತಾನೆ ಅಂದರೆ, ತಾನೂ ಕೂಡ ಅರಣ್ಯಕ್ಕೆ ರಾಮನ ಜೊತೆ ಹೋಗಬೇಕು ಅಂತ ನಿರ್ಧಾರವನ್ನು ಮಾಡ್ತಾನೆ. ಹಾಗಾಗಿ ರಾಮನು ಬರಬೇಕಾದ್ರೆ ಲಕ್ಷ್ಮಣ ಹೇಳ್ತಾನೆ ಏನು ಅಂದರೆ, ನೀನು ಒಬ್ಬನೇ ಅರಣ್ಯಕ್ಕೆ ಹೋಗ್ತಾ ಇಲ್ಲ, ಈ ಸಂದರ್ಭದಲ್ಲಿ ನಿನ್ನ ಜೊತೆ ನಿನ್ನ ಪತ್ನಿಯಾಗಿರುವಂತಹ ಸೀತಾದೇವಿ ಕೂಡ, ಹಾಗಾಗಿ ನಿಮ್ಮ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ ಅಂತ ಲಕ್ಷ್ಮಣನು ರಾಮನಿಗೆ ತಿಳಿಸ್ತಾನೆ. ರಾಮನಿಗೆ ಲಕ್ಷ್ಮಣನ ಮಾತುಗಳನ್ನು ಕೇಳಿ ಆಶ್ಚರ್ಯ ಆಗತ್ತೆ. ಈಗಷ್ಟೇ ಒಬ್ಬರಿಗೆ ಮನಸ್ಸನ್ನು ಒಲಿಸಿ ಕೊನೆಗೂ ಹೇಗಾದರೂ ಮಾಡಿ ಸೀತೆಯನ್ನು ಕರ್ಕೊಂಡು ಹೋಗೋದು ಅಂತ ನಿರ್ಧಾರ ಮಾಡಿದರೆ, ಈಗ ಪುನಃ ಲಕ್ಷ್ಮಣ ಈ ರೀತಿಯಾಗಿ ಹೇಳ್ತಾ ಇದ್ದಾನಲ್ಲ ಅಂತ ಆಶ್ಚರ್ಯ ಆಗತ್ತೆ. ಆಗ ಲಕ್ಷ್ಮಣ ಪುನಃ ಮಾತುಗಳನ್ನು ಆಡ್ತಾನೆ, ಏನು ಅಂದರೆ, ನಿಮಗೆ ಗೊತ್ತಿದೆ, ಚಿಕ್ಕದಿರಬೇಕಾದ್ರೇ ನಾನು ನಿಮ್ಮ ಜೊತೆಗೇ ಬೆಳೆದಿರೋದು, ಹಾಗಾಗಿ ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ನಾವಿಬ್ಬರು ಎಷ್ಟು ಸ್ನೇಹಿತರು, ನಾವು ಅಣ್ಣ ತಮ್ಮಂದಿರು ಇರ್ಬೋದು ಆದರೆ ಅಷ್ಟೇ ಸ್ನೇಹಿತರು, ಎಲ್ಲ ವಿಚಾರಗಳಲ್ಲೂ ಎಲ್ಲ ಕಷ್ಟಗಳಲ್ಲಿ ಒಂದೇ ಇದ್ದವರು. ಹಾಗಾಗಿ ಇರಬೇಕಾದಂಥ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ನಿಮ್ಮನ್ನು ಬಿಟ್ಟು ಈ ಅರಣ್ಯ ವಾಸವನ್ನು ನೀವು ಮಾಡ್ತಿರುವುದನ್ನು ಬಿಟ್ಟು ನಾನು ಈ ರಾಜ್ಯದಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ವಿಚಾರವಾಗಿ ಲಕ್ಷ್ಮಣನು ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ನೀನು ನನ್ನ ಜೊತೆ ಅರಣ್ಯಕ್ಕೆ ಬಂದರೆ ಈ ರಾಜ್ಯದಲ್ಲಿ ಇರೋಕ್ಕೆ ಯಾರು ತಾನೇ ಮತ್ತೆ ಸಾಧ್ಯ? ಭರತನು ರಾಜ್ಯವನ್ನು ಆಳ್ಬೇಕಾದ್ರೆ ಭರತನಿಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಅಥವಾ ಒಂದು ಮಾರ್ಗವನ್ನು ಸೂಚಿಸಬೇಕಾಗಿರೋದು ನಿನ್ನ ಕರ್ತವ್ಯ. ಯಾಕಂದರೆ ಒಬ್ಬ ಅಣ್ಣನಾಗಿ ನಾನು ವನವಾಸಕ್ಕೆ ಹೋಗಬೇಕಾದ ಸಂದರ್ಭದಲ್ಲಿ ನೀನೇ ಇಲ್ಲಿ ನಿಂತು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಅದೇ ರೀತಿ ತಮ್ಮ ತಂದೆ ತಾಯಿಯಾಗಿರುವಂತಹ ವೃದ್ಧರನ್ನು ನೀನು ನೋಡ್ಕೋಬೇಕಾಗತ್ತೆ. ನೀನು ನನ್ನ ಜೊತೆ ವನವಾಸಕ್ಕೆ ಬಂದರೆ ಅವರನ್ನೆಲ್ಲ ನೋಡ್ಕೊಳ್ಳೋರು ಯಾರು ಅಂತ ಲಕ್ಷ್ಮಣನಿಗೆ ರಾಮನು ಹೇಳ್ತಾನೆ. ಆಗ ರಾಮನಿಗೆ ಲಕ್ಷ್ಮಣ ಏನು ಹೇಳ್ತಾನೆ ಅಂದರೆ, ಭರತನು ತುಂಬ ಬುದ್ಧಿವಂತ, ಹಾಗೆ ಪರಾಕ್ರಮಿ ಕೂಡ, ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ. ಅವನು ಒಳ್ಳೆಯ ರೀತಿಯಿಂದ ರಾಜ್ಯವನ್ನು ಆಳ್ತಾನೆ, ಅದೇ ರೀತಿ ನಮ್ಮ ತಂದೆ ತಾಯಿಯಂದಿರನ್ನು ಕೂಡ ನೋಡ್ಕೋತಾನೆ, ಹಾಗೆ ಪ್ರಜೆಗಳ ಪ್ರೀತಿಗೆ ಕೂಡ ಪಾತ್ರನಾಗ್ತಾನೆ. ಹೀಗಿರಬೇಕಾದಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಇರಬೇಕು ಆದಂತಹ ಅನಿವಾರ್ಯತೆ ಇರೋದಿಲ್ಲ. ನಿಮಗೆ ಭರತನ ಬಗ್ಗೆ ಮೊದಲೇ ತಿಳಿದಿದೆ, ಹಾಗಾಗಿ ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತ ಲಕ್ಷ್ಮಣನು ರಾಮನನ್ನು ಸಂತೈಸ್ತಾನೆ. ರಾಮನು ಲಕ್ಷ್ಮಣನ ಮಾತುಗಳನ್ನು ಕೇಳಿ ಇವನಿಗೆ ಬೇಡ ಅಂತ ಹೇಳೋಕ್ಕೆ ಆಗೋದಿಲ್ಲ. ಕೊನೆಗೂ ಲಕ್ಷ್ಮಣನ ಮಾತುಗಳಿಗೆ ಸರಿ, ಹಾಗೇ ಆಗಲಿ, ನಿನ್ನ ಇಚ್ಛೆಯ ಪ್ರಕಾರ ನೀನು ನನ್ನ ಜೊತೆಗೆ ಬಾ ಅಂತ ರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ. ಆಗ ಲಕ್ಷ್ಮಣನಿಗೆ ತುಂಬಾ ಸಂತೋಷ ಆಗತ್ತೆ. ಅದೇ ರೀತಿ ಲಕ್ಷ್ಮಣ ತನ್ನ ತಾಯಿಯಾದ ಸುಮಿತ್ರೆ ಹಾಗೂ ತನ್ನ ಹೆಂಡತಿಯಾಗಿರುವಂಥ ಊರ್ಮೇಳೆಯ ನಿರ್ಧಾರವನ್ನು ಕೇಳಬೇಕು ಅಂತ ಅವರ ಬಳಿ ಹೋಗಿ ನಡೆದ ವಿಚಾರವನ್ನು ತಿಳಿಸಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತಾನೆ. ಆಗ ರಾಮ ಏನು ಹೇಳ್ತಾನೆ ಅಂದರೆ, ಲಕ್ಷ್ಮಣಿಗೆ ನಿನ್ನಲ್ಲಿರುವಂಥ ವಸ್ತ್ರ ಇರ್ಬೋದು, ಒಡವೆಗಳಿರ್ಬೋದು, ಎಲ್ಲವನ್ನು ಹೋಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ನಾವು ವನವಾಸ ಮಾಡೋ ಮುಂಚೆ ಇಲ್ಲಿರುವಂಥ ಎಲ್ಲ ನಮಗೆ ಬೇಕಾಗಿರುವಂಥ ವಸ್ತ್ರಗಳನ್ನು ದಾನ ಮಾಡಿ ಮುಂದೆ ನಾವು ವನವಾಸಕ್ಕೆ ಹೋಗಬೇಕು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಹಾಗೆ ಲಕ್ಷ್ಮಣನು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾನೆ. ಹೀಗಾಗಿ ರಾಮ ಲಕ್ಷ್ಮಣ ಸೀತೆಯರು ಎಲ್ಲರೂ ದಾನಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಗುರು ಹಿರಿಯರ ಆಶೀರ್ವಾದವನ್ನು ಕೂಡ ಕೇಳಬೇಕು ಅಂತ ವಸಿಷ್ಠರ ಬಳಿ ಹೋಗಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಬರ್ತಾರೆ. ಹೀಗಿರಬೇಕಾದಂಥ ಸಂದರ್ಭದಲ್ಲಿ ಅದೇ ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಅವನು ತುಂಬ ಕಡು ಬಡವ ಅಂತಲೇ ಹೇಳ್ಬೋದು. ಹಾಗಾಗಿ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಈ ರಾಜರು ಇವರು ದಾನ ಮಾಡ್ತಿದ್ದಾರೆ ಅನ್ನೋ ವಿಚಾರ ತಿಳಿದು ಏನು ಮಾಡ್ತಾನೆ ಅಂದರೆ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ತನ್ನ ಸ್ಥಿತಿಯನ್ನು, ತನ್ನ ಸ್ಥಿತಿಗತಿಯನ್ನು ರಾಮನ ಮುಂದೆ ಹೇಳ್ಕೋತಾನೆ. ಇದನ್ನು ಕೇಳಿ ರಾಮನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಂಥ ಪ್ರಜೆ ಇರೋ ವಿಚಾರ ನನಗೆ ತಿಳಿದೇ ಇರಲಿಲ್ಲ, ಹೀಗೆ ಗೊತ್ತಿದ್ದರೆ ನಾನು ಮುಂಚೆ ಏನಾದರೂ ಇವನಿಗೆ ಸಹಾಯ ಮಾಡ್ಬೋದಿತ್ತು ಅಂತ ಹೇಳಿ ತನ್ನಲ್ಲಿರೋ ವಸ್ತ್ರಗಳು ಎಲ್ಲಗಳನ್ನು
ಆ ಬ್ರಾಹ್ಮಣನಿಗೆ ಕೊಡ್ತಾನೆ. ಅದೇ ರೀತಿ ಒಂದು ಕುಡುಗೋಲು ಅಂತ ಹೇಳ್ಬೋದು, ಅದನ್ನು ಕೂಡ ಬ್ರಾಹ್ಮಣನಿಗೆ ರಾಮ ನೀಡ್ತಾನೆ. ಆ ಕುಡುಗೋಲಿನ ವಿಶೇಷತೆ ಏನು ಅಂತ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ NayaTV. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ NayaTV ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.